ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇಂದು ನಾವು ಮೈಸೂರು ಅರಮನೆಯ ಹೊರಾಂಗಣದಲ್ಲಿರುವಂತಹ ಅತ್ಯಂತ ಸುಪ್ರಸಿದ್ಧವಾದ, ಐತಿಹಾಸಿಕವಾದ, ಸುಂದರವಾದ, ಪುರಾತನವಾದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಹತ್ರ ಇದ್ದೇವೆ. ಮತ್ತೊಂದು ವಿಶೇಷವೇನೆಂದರೆ ಈ ದೇವಾಲಯ ಎದುರುಗಡೆ ಪಾರಿವಾಳಗಳಿಗೆ ಹಕ್ಕಿ ಕಾಳನ್ನು ಹಾಕಲಾಗುತ್ತದೆ. ಈ ದೇವಾಲಯ ಇರೋದು ಬಲರಾಮ ಜಯರಾಮ ಬಾಗಿಲತ್ತಿರ. ಈ ದೇವಾಲಯವು ತುಂಬ ಸುಪ್ರಸಿದ್ಧವಾಗಿದೆ. ಯಾವುದೇ ಶುಭ ಕಾರ್ಯಗಳು ಕೊನೆಯಾಗಬೇಕು ಅಥವಾ ಪ್ರಾರಂಭವಾಗಬೇಕಾದರೆ ಇಲ್ಲಿಂದನೇ ಪ್ರಾರಂಭವಾಗುತ್ತವೆ. ಮ್ಯಾರಥಾನ್, ವಾಕ್ಥಾನ್ ಅಥವಾ ಯಾವುದೇ ಪ್ರೊಸೆಷನ್ ಇದ್ದರೂ ಇಲ್ಲಿಂದ ಶುರುವಾಗುತ್ತವೆ. ಈ ದೇವಾಲಯವು ತುಂಬ ಸುಪ್ರಸಿದ್ಧವಾಗಿದೆ. ಇಲ್ಲಿ ನವಗ್ರಹ ದೇವಾಲಯ, ಗಣಪತಿ ದೇವಾಲಯ ಕೂಡ ಇದೆ. ಗಣಪತಿ ದೇವಾಲಯ ಮುಖ್ಯ ವಿಶೇಷವೇನೆಂದರೆ ಹೊಸ ವಾಹನಗಳನ್ನು ಪೂಜೆ ಮಾಡಿಸಲು ಇದೊಂದು ಸುಪ್ರಸಿದ್ಧವಾದ ಸ್ಥಳ. ಈ ದೇವಾಲಯಕ್ಕೆ ಬಂದರೆ ಅನಾರೋಗ್ಯಗಳಿಂದ, ಭಯದಿಂದ ನಿವಾರಣೆಯಾಗಲು ಈ ದೇವಾಲಯವು ಮುಖ್ಯ ಪ್ರಸಿದ್ಧಿ ಪಡೆದಿದ್ದು ಆ ಕಾರಣಕ್ಕಾಗಿ. ಈ ದೇವಾಲಯಕ್ಕೆ ಬರೀ ಹಿಂದೂ ಬಾಂಧವರಲ್ಲ, ಮುಸ್ಲಿಂ ಬಾಂಧವರು ಕೂಡ ಭೇಟಿ ನೀಡುತ್ತಾರೆ. ಅಂತಹ ಸೌಹಾರ್ದವುಳ್ಳ ದೇವಾಲಯವೆಂದರೆ ಅದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ. ಇದು ಮೈಸೂರು ಅರಮನೆಯಲ್ಲಿರುವ ಬಜರಂಗಿ ದೇವಾಲಯಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ದೇವಾಲಯ. ಇಲ್ಲಿ ದೇವಾಲಯ ಎದುರುಗಡೆ ಮತ್ತೊಂದು ಕಣ್ಣು ಮನಸೆಳೆಯುವುದೆಂದರೆ ಪಾರಿವಾಳಗಳ ಗುಂಪು, ಹಿಂಡು. ಈ ಪಾರಿವಾಳಕ್ಕೆ ಪ್ರತಿದಿನ ಕಾಳುಗಳನ್ನು, ಅಕ್ಕಿಗಳನ್ನು ಹಾಕಲಾಗುತ್ತದೆ. ನೋಡ್ಬೋದು ನೀವು ಎಷ್ಟೊಂದು ಪಾರಿವಾಳಗಳಿವೆ ಅಂತ. ಇದು ನೋಡುವುದೇ ಚೆಂದ. ಇವೆಲ್ಲ ಹಾರುವುದು, ಹತ್ರಕ್ಕೆ ಹೋದರೆ ಫುಲ್ ಎಲ್ಲ ಹಾರುತ್ತೆ. ಅದೆಷ್ಟು ಸುಂದರವಾಗಿರುತ್ತೆ ಎಂದು ಬಣ್ಣಿಸಲು ಅಸಾಧ್ಯ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ.